ಕ್ಷೇತ್ರ ಹುಡುಕಾಟದಲ್ಲಿರುವ ಸಿದ್ದರಾಮಯ್ಯನವರಿಗೆ ಸಲಹೆಯೊಂದು ಬಂದಿದೆ. ಮೈಸೂರು ಭಾಗದ ಮುಖಂಡರು ಸಿದ್ದರಾಮಯ್ಯನವರಿಗೆ ಸಲಹೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಮುಖಂಡರು ಕೊಟ್ಟಂತಹ ಸಲಹೆ ಏನು? ಕೋಲಾರದಿಂದ ಸ್ಪರ್ಧಿಸುವ ಸುಳಿವನ್ನ ಸಿದ್ದರಾಮಯ್ಯ ನೀಡಿದ್ರು. ಇದರ ಬೆನ್ನಲ್ಲೇ ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ನಾಯಕರು ಕೆಲವೊಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಸ್ಪರ್ಧಿಸೋದಕ್ಕೆ ಅಲ್ಲಿ ಸಮೀಕ್ಷೆ ಕೂಡ ನಡೆಸಲಾಗಿತ್ತು. ಸಮೀಕ್ಷೆ ಎಲ್ಲವೂ ಸಿದ್ದರಾಮಯ್ಯನವರ ಪರವಾಗಿ ಬಂದಿತ್ತು. ಕೋಲಾರದಿಂದ ಸ್ಪರ್ಧೆ ಮಾಡಿದ್ರೆ ಸಿದ್ದರಾಮಯ್ಯನವರು ಗೆಲ್ತಾರೆ ಅಂತ ಎರಡು ಬಾರಿ ಸರ್ವೆಯನ್ನ ನಡೆಸಿದ್ರು. ಎರಡೂ ಸರ್ವೆಗಳು ಅದನ್ನೇ ಹೇಳಿದ್ರು. ಅದರ ಬೆನ್ನಲ್ಲೇ ಇದಕ್ಕೆ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಮುಖಂಡರು ಸಲಹೆಯೊಂದನ್ನ ಕೊಟ್ಟಿದ್ದಾರೆ. ನೀವು ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಹಿಂದೆ ಕೂಡ ಸಿದ್ದರಾಮಯ್ಯ ಬಾದಾಮಿ ಚಾಮುಂಡೇಶ್ವರಿ ಎರಡೂ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು. ಚಾಮುಂಡೇಶ್ವರಿಯಲ್ಲಿ ಸೋತಿದ್ರು, ಬಾದಾಮಿಯಲ್ಲಿ ಗೆದ್ದಿದ್ರು. ಈ ಬಾರಿ ನೀವು ಅದೇ ರೀತಿಯಾಗಿ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಅಂತ ಕಾಂಗ್ರೆಸ್ ಮುಖಂಡರು ಸಿದ್ದರಾಮಯ್ಯನವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ತಿಮ್ಮೇಗೌಡ, ಕ್ಷೇತ್ರ ಹುಡುಕಾಟದಲ್ಲಿರುವಂತಹ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಮುಖಂಡರು ಸಲಹೆ ಕೊಟ್ಟಿರೋದು, ಈ ಸಲಹೆ ಹೊಸ್ತೇನಲ್ಲ. ಹಿಂದೆ ಕೂಡ ಅವರು ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು, ಚಾಮುಂಡೇಶ್ವರಿ ಹಾಗೂ ಬಾದಾಮಿ. ಚಾಮುಂಡೇಶ್ವರಿಯಲ್ಲಿ ಸೋತಿದ್ರು, ಬಾದಾಮಿಯಲ್ಲಿ ಗೆದ್ದಿದ್ರು. ಈ ಬಾರಿ ಕೂಡ ನೀವು ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಅಂತ ಕಾಂಗ್ರೆಸ್ ಮುಖಂಡರು ಸಲಹೆಗಳನ್ನ ಕೊಟ್ಟಿರೋದು ತಿಮ್ಮೇಗೌಡ. ನೋಡಿ ಜನ್ವಿ, ಬಹಳ ಮುಖ್ಯವಾಗಿ ಈ ಬಾರಿ ಶತಾಯಗತಾಯ ಸಿಎಂ ಆಗ್ಲೇಬೇಕು ಅನ್ನುವಂತ ನಿಟ್ಟಲ್ಲಿ ಪಣ ತೊಟ್ಟಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಸುರಕ್ಷಿತ ಕ್ಷೇತ್ರದ ಹುಡುಕಾಟದಲ್ಲಿದ್ರು. ಅದರಂತೆ ತಮ್ಮ ಆಪ್ತರು ನಡೆಸಿದಂತ ಒಂದು ಸರ್ವೆಯಲ್ಲಿ ಕೋಲಾರ ಸುರಕ್ಷಿತ ಕ್ಷೇತ್ರ ಅನ್ನುವಂಥ ನಿಟ್ಟಲ್ಲಿ ಒಂದು ವರದಿ ಬಂದಿತ್ತು. ಅದರಂತೆ ನಿನ್ನೆ ಕೋಲಾರ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನುವಂಥ ನಿಟ್ಟಲ್ಲಿ ಅಧಿಕೃತವಾಗಿ ಒಂದು ಘೋಷಣೆಯನ್ನ ಮಾಡಿದ್ರೆ, ಆ ಘೋಷಣೆ ಬಳಿಕ ಇದೀಗ ಒಂದು ಅವರ ಆಪ್ತ ವಲಯದಲ್ಲೊಂದು ಚರ್ಚೆ ನಡೀತಾ ಇದೆ. ಅದೇನಂದ್ರೆ ಸಿದ್ದರಾಮಯ್ಯನವರು ಎರಡು ಕ್ಷೇತ್ರದಿಂದ ಈ ಬಾರಿಯೂ ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಅದ್ಯಾವುದು ಅಂದ್ರೆ, ಒಂದ್ ಕಡೆಯಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಸ್ಪರ್ಧೆ ಮಾಡ್ತಾರೆ. ಈ ಹಿಂದೆ ವರುಣ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಮುಖ್ಯಮಂತ್ರಿ ಆಗಿದ್ರಲ್ಲ, ಮತ್ತೆ ವರುಣ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂಥ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ, ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಹಾಲಿ ಶಾಸಕರಾಗಿರ್ತಕ್ಕಂಥವ್ರು ತಮ್ಮ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು, ಒಂದ್ ವೇಳೆ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಸ್ಪರ್ಧೆ ಮಾಡಿದ್ದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಒಂದು ರಾಜಕೀಯ ಭವಿಷ್ಯಕ್ಕೆ ಬ್ರೇಕ್ ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಅವರ ಒಂದು ಕುಟುಂಬಸ್ಥರು ಮತ್ತೊಂದು ಕಡೆಗೆ ಅವರ ಒಂದು ಆಪ್ತವಲಯ ಕೂಡ ಚರ್ಚೆ ಮಾಡ್ತಾ ಇದ್ರು. ಸೊ ಈ ನಿಟ್ಟಿನಲ್ಲಿ ನಾನಾ ಲೆಕ್ಕಾಚಾರಗಳನ್ನ ಹಾಕೊಂಡು, ಅಂದ್ರೆ ತಮ್ಮ ಭವಿಷ್ಯದ ಸಿಎಂ ಕನಸು ಈಡೇರಬೇಕು, ಪುತ್ರನ ರಾಜಕೀಯ ಭವಿಷ್ಯವೂ ಕೂಡ ಸುರಕ್ಷಿತವಾಗಿರ್ಬೇಕು ಅನ್ನುವಂಥ ಒಂದು ರಾಜಕೀಯ ಲೆಕ್ಕಾಚಾರದಲ್ಲಿ ಇದೀಗ ಸಿದ್ದರಾಮಯ್ಯನವರು ಒಂದು ಜಾಣ ನಡೆಯನ್ನ ಎಚ್ಚರಿಕೆ ಹೆಜ್ಜೆಯನ್ನ ಇಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಏನಂದ್ರೆ, ಒಂದ್ ಕಡೆಯಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಸ್ಪರ್ಧೆ ಮಾಡಬೇಕು, ಮತ್ತೊಂದ್ ಕಡೆಗೆ ವರುಣ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಸ್ಪರ್ಧೆ ಮಾಡಬೇಕು. ಎರಡು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ, ಒಂದ್ ಕಡೆಗೆ ಏನಾದ್ರೂ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಹಿನ್ನಡೆ ಆದ್ರೆ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸ್ಬೋದು, ಆ ಮೂಲಕ ತಮ್ಮ ಸಿಎಂ ಹುದ್ದೆಗೆ ಲಾಬಿಯನ್ನ ನಡೆಸ್ಬೋದು. ಒಂದ್ ವೇಳೆ ಎರಡು ಕ್ಷೇತ್ರದಿಂದ ಗೆದ್ದಿದ್ದೇ ಆಗಿದ್ದಲ್ಲಿ ಕೋಲಾರ ಕ್ಷೇತ್ರವನ್ನ ಉಳಿಸ್ಕೊಂಡು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಟ್ಟು ತಮ್ಮ ಭವಿಷ್ಯ ತಮ್ಮ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರನ್ನ ಉಪಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಲಿಸ್ಕೊಳ್ಬಹುದು, ಆತನು ಕೂಡ ಶಾಸಕರಾಗ್ತಾರೆ ಎನ್ನುವಂಥದ್ದು ಸಿದ್ದರಾಮಯ್ಯನವರ ಒಂದು ಲೆಕ್ಕಾಚಾರ. ಈ ಒಂದು ಸಲಹೆಯನ್ನ ಇದೀಗ ಮೈಸೂರು ಭಾಗದ ಆಪ್ತರು ಮತ್ತೊಂದು ಕಡೆಗೆ ಮೈಸೂರು ಭಾಗದ ಅಭಿಮಾನಿಗಳು ಇಂಥದ್ದೊಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ನೀವು 2008ರಲ್ಲೂ ಕೂಡ ಏನು ವರುಣ ವಿಧಾನಸಭಾ ಕ್ಷೇತ್ರದಿಂದಲೇ ಗೆದ್ದು ವಿಪಕ್ಷ ನಾಯಕರಾದ್ರಿ, 2013ರಲ್ಲೂ ಕೂಡ ವರುಣ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ನೀವು ಮುಖ್ಯಮಂತ್ರಿ ಆದ್ರಿ. ಹೀಗಾಗಿ ನಿಮ್ಗೆ ವರುಣ ವಿಧಾನಸಭಾ ಕ್ಷೇತ್ರ ಸೇಫು, ಯಾವುದೇ ಕಾರಣಕ್ಕೂ ಕೂಡ ವರುಣ ವಿಧಾನಸಭಾ ಕ್ಷೇತ್ರದಿಂದ ಹಿಂದೆ ಸರಿಬೇಡಿ ಅನ್ನುವಂತ ಒಂದು ಸಲಹೆಯನ್ನ ಕೊಟ್ಟಿರ್ತಕ್ಕಂಥದ್ದು. ತಿಮ್ಮೇಗೌಡ, ಈಗ ಏನು ಕ್ಷೇತ್ರ ಹೊಸದಾಗಿರಬಹುದು, ಸಲಹೆ ಹಳೆಯದೆ. ಕೋಲಾರದಲ್ಲಿ ಎರಡು ಬಾರಿ ಸರ್ವೆ ಮಾಡಿ ಎರಡು ಸರ್ವೆ ರಿಪೋರ್ಟ್ಗಳು ಸಿದ್ದರಾಮಯ್ಯನವರ ಪರವಾಗಿ ಬಂದಿದೆ, ಆದರೂ ಆತಂಕ ಮಾತ್ರ ಇದ್ದೇ ಇದೆ. ಯಾಕಂದ್ರೆ ನಿಮ್ಮನ್ನ ಸೋಲಿಸೋದಕ್ಕೆ ಬಹಳಷ್ಟು ಪ್ರಯತ್ನಗಳು ನಡೆಯುತ್ತೆ. ಕಳೆದ ಬಾರಿ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು, ಚಾಮುಂಡೇಶ್ವರಿಯಲ್ಲಿ ಹೀನಾಯ ಸೋಲಾಗುತ್ತೆ, ಬಾದಾಮಿಯಲ್ಲಿಯೂ ಕೂಡ ನಿರಾಯಾಸದ ಗೆಲುವು ಆಗಿರಲಿಲ್ಲ. ಹಾಗಾಗಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಈ ಬಾರಿಯೂ ಕೂಡ ಚಿಂತನೆಯಲ್ಲಿ ಇದ್ದಾರೆ. ನೋಡಿ ಜಾನ್ವಿ, ಸಿದ್ದರಾಮಯ್ಯನವರಿಗೆ ಬಹಳ ಮುಖ್ಯವಾಗಿ ಆತಂಕ ಇರೋದಂತೂ ಸತ್ಯ. ಯಾಕಂದ್ರೆ ಕಾಂಗ್ರೆಸ್ನ ಹೊರಗಿನ ಶತ್ರುಗಳಿಗಿಂತ ಕಾಂಗ್ರೆಸ್ನ ಒಳಗಿನ ಶತ್ರುಗಳ ಕಾಟ ಜಾಸ್ತಿ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಎಲ್ಲರೂ ಕೂಡ ನೋಡಿ, ಅವ್ರು ಪದೇ ಪದೇ ಉಲ್ಲೇಖ ಮಾಡ್ತಾ ಇರ್ತಾರೆ, ಮೈಸೂರು ಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಶನಿ ಗುರು ರಾಹು ಕೇತು ಎಲ್ಲ ಸೇರ್ಬಿಟ್ಟು ನನ್ನನ್ನು ಚಾಮುಂಡೇಶ್ವರಿಯಲ್ಲಿ ಸೋಲಿಸಿದ್ರು ಅಂತ ಹೇಳಿ. ಸೊ ಹೀಗಾಗಿ ಕೋಲಾರದಲ್ಲೂ ಕೂಡ ಅಂಥದ್ದೊಂದು ಷಡ್ಯಂತ್ರ ನನ್ನ ವಿರುದ್ಧ ನಡೆಯಬಹುದು ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ಮನವರಿಕೆ ಆಗಿದೆ. ಒಂದ್ ವೇಳೆ ಏನಾದರೂ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಹಿನ್ನಡೆ ಆದ್ರೆ ಅಥ ವರುಣ ವಿಧಾನಸಭಾ ಕ್ಷೇತ್ರ ನನಗೆ ಸೇಫ್ ಅನ್ನುವಂಥ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ, ಕಳೆದ ಬಾರಿ ನಾನಾ ರೀತಿಯಾದಂಥ
ಏನು ಸಿದ್ದರಾಮಯ್ಯನವ್ರ ವಿರುದ್ಧ ಒಂದು ತಂತ್ರಗಾರಿಕೆಯನ್ನ ರೂಪಿಸಿದ್ರು ಕೂಡ ತಮ್ಮ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು 50,000ಕ್ಕೂ ಹೆಚ್ಚು ಅಂತರದಲ್ಲಿ ಆ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ರು. ಯಾಕಂದ್ರೆ ವರುಣ ವಿಧಾನಸಭಾ ಕ್ಷೇತ್ರ ಸಿದ್ದರಾಮಯ್ಯನವ್ರಿಗೆ ಅಷ್ಟು ಸುರಕ್ಷಿತವಾದಂತ ಕ್ಷೇತ್ರ. ಸೊ ಹೀಗಾಗಿ ಅಂತ ಒಂದು ಕ್ಷೇತ್ರವನ್ನ ನಾನು ಬಿಡಬಾರ್ದು ಅನ್ನುವಂಥದ್ದು ಸಿದ್ದರಾಮಯ್ಯನವ್ರದ ಒಂದು ಲೆಕ್ಕಾಚಾರ. ಸಿದ್ದರಾಮಯ್ಯನವ್ರ ಲೆಕ್ಕಾಚಾರ ಅಂತ ಅಷ್ಟೇ ಅಲ್ಲ, ಅವರ ಒಂದು ಅಭಿಮಾನಿಗಳು ಆಪ್ತರ ವರ್ಗ ಎಲ್ಲರೂ ಕೂಡ ಇಂಥದ್ದೊಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೆ ಈ ಬಾರಿಯಾದಂತ ಒಂದು ಚುನಾವಣೆ ಮಾಡು ಇಲ್ಲವೇ ಮಡಿ ಅಂತ, ಈ ಬಾರಿ ಏನಾದರೂ ಹಿನ್ನಡೆಯನ್ನ ಸಾಧಿಸಿದೆ ಆಗಿದ್ದಲ್ಲಿ ತಮ್ಮ ಏನು ಸುದೀರ್ಘ ಹೋರಾಟದ ಬದುಕಿಗೆ ಹಿನ್ನಡೆ ಆದಂತಾಗುತ್ತೆ. ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ವರುಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದ್ರಲ್ಲಿ ಹಿಂದೆ ಸರಿಬೇಡಿ, ಎರಡು ಕ್ಷೇತ್ರದಿಂದಲೂ ಕೂಡ ನಿಲ್ಲಿ. ಯಾಕಂದ್ರೆ ನೀವು ವಿಪಕ್ಷ ನಾಯಕರಾಗಿದ್ದೀರಾ, ಮತ್ತೊಂದು ಮಾಜಿ ಮುಖ್ಯಮಂತ್ರಿಗಳಾಗಿದ್ದೀರಾ, ಹೀಗಾಗಿ ನಿಮ್ಗೆ ಎರಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವೂ ಇದೆ, ಹೈಕಮಾಂಡ್ ಮನವೊಲಿಸಿ ಅನ್ನುವಂತ ನಿಟ್ಟಲ್ಲಿ ಒಂದು ಅವರ ಆಪ್ತರ ವರ್ಗ ಒಂದು ಸಲಹೆಯನ್ನು ಕೂಡ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಅವರ ಆಪ್ತರ ವರ್ಗಕ್ಕೆ ನಾನು ಎರಡು ಕಡೆ ನಿಲ್ತೀನಿ ಅನ್ನುವಂಥ ಒಂದು ಮಾತನ್ನ ಹೇಳಿಲ್ಲ. ಇಂಥದ್ದೊಂದು ಸಲಹೆಯನ್ನ, ಇಂಥದ್ದೊಂದು ಮನವಿಯನ್ನ ಅವರ ಒಂದು ಆಪ್ತರು ಅಭಿಮಾನಿಗಳು ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಲ್ಲಿ ಸಿದ್ದರಾಮಯ್ಯನವರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ತಮ್ಮ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಭವಿಷ್ಯವೂ ಕೂಡ ಉಳಿಬೇಕು, ಮತ್ತೊಂದು ಕಡೆಗೆ ತಮ್ಮ ಏನು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಕನಸು ಕೂಡ ಈಡೇರಬೇಕು. ಈ ನಿಟ್ಟಲ್ಲಿ ಸಿದ್ದರಾಮಯ್ಯನವರು ಒಂದು ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಒಂದು ಆಪ್ತ ವಲಯದಲ್ಲಿ ಕೇಳ್ಬರ್ತಾ ಇರ್ತಕ್ಕಂತ ಒಂದು ಚರ್ಚೆ. ಸ್ಮಿತ್ ಜಾನ್ವಿ, ಥ್ಯಾಂಕ್ ಯು ತಿಮ್ಮೇಗೌಡ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.